सर्वधर्मान् परित्यज्य मामेकं शरणं व्रज अहं त्वां सर्वपापेभ्यो मोक्षयिष्यामि मा शुच। सर्वधर्मान् परित्यज्य मामेकं शरणं व्रज अहं त्वां सर्वपापेभ्यो मोक्षयिष्यामि मा शुच। श्रीकृष्ण परमात्म ಭಗವದ್ಗೀತೆಯಲ್ಲಿ ಎಲ್ಲ ಧರ್ಮವನ್ನು ಪರಿತ್ಯಜಿಸಿ ನೀನು ನನಗೆ ಶರಣಾಗತನಾಗು, ಆಗ ಎಲ್ಲ ಪಾಪಕರ್ಮಗಳನ್ನು ನಾನು ನಿವಾರಿಸಿ ನಿನಗೆ ಮುಕ್ತಿಯನ್ನು ಕರುಣಿಸುತ್ತೇನೆ. ಅಂದರೆ ಎಲ್ಲ ಧರ್ಮದ ಸಾರ ಪ್ರೀತಿ, ನ್ಯಾಯ, ನೀತಿ, ಅಹಿಂಸೆ. ನೀನು ದ್ವೇಷವನ್ನು ತ್ಯಾಗ ಮಾಡಿ ನನ್ನಲ್ಲಿಗೆ ಬಂದಾಗ ನಿನಗೆ ಮುಕ್ತಿಯನ್ನು ಕರುಣಿಸುತ್ತೇನೆ ಎನ್ನುವಂಥದ್ದು ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆಯ ಆ ತತ್ವ ಸಾರ. ಈ ಪೀಠಕ್ಕೆ ನಾನು ಯಾಕೆ ಹಾಕಿದೆ ಎಂಬಂತಹ ವಿಚಾರ, ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಮಿಥುನ್ ರೈಯವರ ವಿರುದ್ಧ ವ್ಯವಸ್ಥಿತವಾಗಿ ಅಪಪ್ರಚಾರ ಮಾಡಲಾಗ್ತಾ ಇದೆ. ಅವರು ಓಲೈಕೆ ರಾಜಕೀಯ ಮಾಡ್ತಾ ಇದ್ದಾರೆ. ಹಿಂದೂ ವಿರೋಧಿ ಎಂಬಂಥ ಪಟ್ಟವನ್ನು ಕಟ್ಟುವಂಥ ಪ್ರಯತ್ನ ನಡೆಯುತ್ತಾ ಇದೆ. ಅಂದು ರಮಣನಾಥ ರೈಯವರನ್ನು ಹಿಂದೂಗಳ ಮತಬೇಡ ಎಂದು ಸೋಲಿಸಿ ಇಂದು ಜನತೆ ಪರಿತಪಿಸುವಂತಾಗಿದೆ. ಇಂತಹ ಘಟನೆ ಮುಲ್ಕಿ ಮೂಡುಬಿದ್ರಿ ಕ್ಷೇತ್ರದಲ್ಲಿ ನಡೆಯಬಾರದು ಎಂಬಂತಹ ಉದ್ದೇಶದಿಂದ ಈ ವಿಡಿಯೋವನ್ನು ನಾನು ಹಾಕ್ತಾ ಇದ್ದೇನೆ. ಟಿಪ್ಪು ಸುಲ್ತಾನ್ ಟೋಪಿ ಖಡ್ಗವನ್ನು ಹಿಡಿದು ಯಡಿಯೂರಪ್ಪನವರು ಭಾಷಣವನ್ನು ಮಾಡಬಹುದು. ಜಗದೀಶ್ ಶೆಟ್ಟರ್ ಅವರು ಟಿಪ್ಪು ಟೋಪಿ ಹಾಗೂ ಖಡ್ಗವನ್ನು ಹಿಡಿದು ದ ಸ್ವೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಎಂಬಂತಹ ಶೀರ್ಷಿಕೆಯನ್ನು ಅದಕ್ಕೆ ಮುನ್ನುಡಿಯನ್ನು ಬರೆಯಬಹುದು. ಅವರು ಹಿಂದೂ ವಿರೋಧಿ ಆಗುವುದಿಲ್ಲ, ಓಲೈಕೆ ರಾಜಕೀಯ ಅದು ಆಗುವುದಿಲ್ಲ. ಆದರೆ ಮಿಥುನ್ ರೈಯವರು ಮಸೀದಿ ದರ್ಗಾಗಳಿಗೆ ಭೇಟಿ ನೀಡಿದರೆ ಅದು ಓಲೈಕೆ ರಾಜಕೀಯ. ಬಂಧುಗಳೇ, ನಾನು ನಿಮ್ಮಲ್ಲಿ ವಿನಮ್ರವಾದಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನೂರಾರು ಗೋಮಾತೆಯನ್ನು ದಾನವಾಗಿ ನೀಡಿ ತಾನು ನಿಜವಾದ ಗೋರಕ್ಷಕ ಎಂದು ಕರೆಸಲ್ಪಟ್ಟವರು ಮಿಥುನ್ ರೈಯವರು. ಸಾವಿರಾರು ಅಶಕ್ತರಿಗೆ ಆ ಗೋಮಾತೆಯನ್ನು ದಾನ ಮಾಡಿ ಅವರ ಬಾಲಿಗೆ ದೀಪವಾದವರು ಮಿಥುನ್ ರೈಯವರು. ಮಂದಿರ, ಮಠ, ಮಸೀದಿ ಇಗರ್ಜಿಗಳಿಗೆ ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ಲಕ್ಷೋಪಲಕ್ಷ ತನ್ನ ದೇಣಿಗೆಯನ್ನು ನೀಡಿದವರು ಮಿಥುನ್ ರೈಯವರು. ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಜನರಿಗೆ ಕನಿಷ್ಠ 3-6 ತಿಂಗಳುಗಳ ಕಾಲ ಅನ್ನದಾನವನ್ನು ಮಾಡಿದವರು ಮಿಥುನ್ ರೈಯವರು. ಅನೇಕ ಮಂದಿಗೆ, ಸಾವಿರಾರು ಮಂದಿಗೆ ಉದ್ಯೋಗ ಕೊಡಿಸಿದವರು ಮಿಥುನ್ ರೈಯವರು. ಅಧಿಕಾರ ಇಲ್ಲದೇ ಇದ್ದರೂ ಕೂಡ 3-4 ಕೋಟಿ ರೂಪಾಯಿಯಷ್ಟು ಹಣವನ್ನು ಮುಲ್ಕಿ ಮೂಡುಬಿದ್ರಿ ಕ್ಷೇತ್ರದ ಜನತೆಗೆ ಮೀಸಲಿಟ್ಟು ತನ್ನನ್ನು ತಾನು ಓರ್ವ ಸಮರ್ಥ ಜನಪ್ರತಿನಿಧಿಯಾಗಲು ಅರ್ಹ ವ್ಯಕ್ತಿ ಎಂದು ತೋರಿಸಿಕೊಟ್ಟವರು ಮಿಥುನ್ ರೈಯವರು. ಅಂತಹ ಭರವಸೆಯ ನಾಯಕ ಅಭಯಚಂದ್ರನ ಗರಡಿಯಲ್ಲಿ ಪಲಗಿದವರು, ಅವರು ನೀಡಿದ ಅನುದಾನ ಹಾಗೂ ಮಿಥುನ್ ರೈಯರ ಸೇವೆ, ಅಭಯಚಂದ್ರ ಜೈನ್ರವರ ಸೇವೆಯನ್ನು ಪರಿಗಣಿಸಿ ತಾವು ಮಿಥುನ್ ರೈಯವರಿಗೆ ಅವರು ದುಡಿದದಕ್ಕೆ ತಾವು ಕೂಲಿಯನ್ನು ನೀಡಬೇಕು, ಮುಂದೆ ಜನಸೇವೆಯನ್ನು ಮಾಡುವಂತಹ ಭಾಗ್ಯವನ್ನು ಕರುಣಿಸಬೇಕು ಎಂಬುದೇ ನನ್ನ ವಿನಮ್ರವಾದಂಥ ವಿನಂತಿ. ಜೈ ಹಿಂದ್.